ಐ ಥಿಂಕ್ ನಾನು ಕನ್ನಡ ಸಿನಿಮಾಸ್ ರಿಲೀಸ್ ಆದಮೇಲೆ ಎಲ್ಲ ಒಂದಿನ ಆದ್ಮೇಲೆ ರಿವ್ಯೂ ಮಾಡ್ತೀನಿ. ದಿಸ್ ಇಸ್ ದ ಫಸ್ಟ್ ಸಿನಿಮಾ. ನಿನ್ನೆ ಸೆಲೆಬ್ರಿಟಿ ಶೋ ನೋಡಾದ್ಮೇಲೆ ಮಧ್ಯರಾತ್ರಿ 12:30 ರಿವ್ಯೂ ಮಾಡಿಬಿಟ್ಟಿದ್ದೀನಿ. ಕಾರಣ ಏನಿಲ್ಲ ಸರ್, ಒಂದು ಮಿಲನಾ ನಾಗರಾಜ್ ಅವ್ರ ಆಕ್ಟಿಂಗ್ ನಾನು ಹಿಂದೆ ಎಲ್ಲ ಬೇರೆ ಬೇರೆ ಜಾನರ್ಸಲ್ಲಿ ನೋಡಿದ್ದೀನಿ, ಕುಡ್ದಾಗ ಇಷ್ಟು ಸಖತ್ತಾಗಿ ಮಾಡ್ತಾರೆ ಅಂತ ಈ ಸಿನಿಮಾ ನೋಡಾದ್ಮೇಲೆ ಬಂತು, ಗೊತ್ತಾಯ್ತು. ಅದು ಸಖತ್ ಇಷ್ಟ ಆಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಮೆಸೇಜ್ ಸಿನಿಮಾದಲ್ಲಿ ಏನಂತಂದರೆ, ನಾವೆಲ್ಲರೂ ಅಪ್ಪ ಅಮ್ಮ ಇರಬೇಕಾದ್ರೆ ಅವ್ರನ್ನ ಪ್ರೀತಿಸಲ್ಲ, ಅವ್ರೇನೋ ಏ ಕಾಲ್ ಮಾಡ್ತಾರೆ ಕೇರ್ಲೆಸ್ ಮಾಡ್ತೀವಿ, ಬಟ್ ಆ ಕಾಲ್ ಎತ್ತೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅವ್ನ ಆ ಟೈಮಲ್ಲಿ ಕಾಲ್ ಎತ್ತಿಲ್ಲ, ಅದಾದ್ಮೇಲೆ ಅವ್ನ ತಾಯಿನೇ ಇಲ್ಲ ಅಲ್ವಾ. ಸೊ ಆ ಒಂದು ಫೀಲಿಂಗನ್ನು ನಾನು ಅರ್ಥ ಮಾಡ್ಕೊಂಡೆ. ಆ್ಯಕ್ಚುಲಿ ನಾವು ಯಾವತ್ತು ತಂದೆ ತಾಯಿ, ನಾವೇನೋ ಒಂದು ಸಾಧನೆ ಮಾಡಾದ್ಮೇಲೆ ಇಷ್ಟೊತ್ತು ತಂದೆ ತಾಯಿ ಇರಬೇಕು ಅಂತ ಹೇಳ್ತಾ ಇರ್ತೀವಿ, ಬಟ್ ತಂದೆ ತಾಯಿ ಇದ್ದಾಗಲೇ ಆ ಸಾಧನೆ ಮಾಡಿದರೆ ಎಷ್ಟು ಪ್ರೀತಿಯಾಗುತ್ತೆ, ಎಷ್ಟು ಖುಷಿಯಾಗುತ್ತೆ. ಇವತ್ತು ನಂಗೆ ಇದೆಲ್ಲ ನೋಡಾದ್ಮೇಲೆ ನಾನೇನು ಸಾಧನೆ ಮಾಡಬೇಕಿದ್ದೀನಿ ಅದನ್ನು ಅಪ್ಪ ಅಮ್ಮ ಬದುಕಿದ್ದಾಗಲೇ ಮಾಡಿಬಿಟ್ಟು ನಿಮ್ಗೆಲ್ರಿಗೂ ತೋರಿಸ್ಬೇಕು ಅನ್ನೋದೇ ನನಗೆ ಈ ಸಿನಿಮಾ ನೋಡಾದ್ಮೇಲೆ ರಿಯಲೈಸ್ ಆಯಿತು. ಶಶಾಂಕ್ ಸರ್ ಅದ್ಭುತ ಡೈರೆಕ್ಷನ್ನು, ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಡಾರ್ಲಿಂಗ್ ಕೃಷ್ಣ, ಯು ಆರ್ ದ ರಿಯಲ್ ಮ್ಯಾನ್ ಬ್ರೋ. ನಿಜ ಹೇಳ್ತೀನಿ, ಜಸ್ಟ್ ನಾಟ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಆಲ್ಸೋ, ಯು ಆರ್ ದ ಬೆಸ್ಟ್ ಪ್ಲೇಯರ್ ಇನ್ ದ ಎಂಟೈರ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿ. ಅದನ್ನು ನಾನು ಭಾಳ ಖುಷಿಯಿಂದ ಹೇಳ್ತೀನಿ. ಇಬ್ಬರಿಗೂ ಒಳ್ಳೇದಾಗಲಿ, ಸಿನಿಮಾ ಚೆನ್ನಾಗಿ ಓಡಲಿ. ಹಾಸ್ಟ್ಲು ಹುಡುಗರು ಸಹ ಚೆನ್ನಾಗಿದೆ, ಈ ಸಿನಿಮಾ ಸಹ ಚೆನ್ನಾಗಿದೆ. ಕನ್ನಡ ಸಿನಿಮಾಗಳು ಥಿಯೇಟ್ರಿಗೆ ಬರ್ತಿಲ್ಲ ಜನ ಅಂತಿದ್ದಾರೆ, ಬನ್ನಿ ಸರ್ ಈ ಸಿನಿಮಾ ನೋಡಿ, ಆದಮೇಲೆ ಥಿಯೇಟ್ರಿಗೆ ಆಟೋಮೆಟಿಕ್ಕಾಗಿ ಜನ ಬರ್ತಾರೆ. ಈ ಪ್ರಾಮಿಸನ್ನು ನಾನು ಮಾಡಬಲ್ಲೆ. ಕೊನೆಯ ಮೆಸೇಜ್ ಏನಂದರೆ, ನೀವು ಗಂಡ ಹೆಂಡತಿ ಆಗಿರಿ, ಗರ್ಲ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಆಗಿರಿ, ಯಾರೇ ಆಗಿರಿ, ಈ ಸಿನಿಮಾನ ಬಂದು ನೋಡಿ. ಯಾಕಂತಂದರೆ ಒಂದು ಮೆಸೇಜ್ ಇದೆ, ನೀವು ಒಂದು ಟೇಕ್ ಅವೇ ತೊಗೊಂಡು ಹೋಗ್ತೀರಾ, ಅದೇ ತಾನೇ ನಿಮ್ಮ ಸಿನಿಮಾದಲ್ಲಿ ಬೇಕಾಗಿರೋದು. ಮತ್ತೆ ಯಾಕೆ ವೆಯ್ಟ್ ಮಾಡ್ತಿದ್ದೀರಾ, ಬನ್ನಿ ಸಿನಿಮಾಗೆ. ಐ ಥಿಂಕ್ ನಾನು ಕನ್ನಡ ಸಿನಿಮಾಸ್ ರಿಲೀಸ್ ಆದಮೇಲೆ ಎಲ್ಲ ಒಂದಿನ ಆದಮೇಲೆ ರಿವ್ಯೂ ಮಾಡ್ತೀನಿ. ದಿಸ್ ಇಸ್ ದ ಫಸ್ಟ್ ಸಿನಿಮಾ. ನಿನ್ನೆ ಸೆಲೆಬ್ರಿಟಿ ಶೋ ನೋಡಾದ್ಮೇಲೆ ಮಧ್ಯರಾತ್ರಿ 12:30 ರಿವ್ಯೂ ಮಾಡಿಬಿಟ್ಟಿದ್ದೀನಿ. ಕಾರಣ ಏನಿಲ್ಲ ಸರ್, ಒಂದು ಮಿಲನಾ ನಾಗರಾಜ್ ಅವ್ರ ಆ್ಯಕ್ಟಿಂಗ್ ನಾನು ಹಿಂದೆ ಎಲ್ಲ ಬೇರೆ ಬೇರೆ ಜಾನರ್ಸಲ್ಲಿ ನೋಡಿದ್ದೀನಿ, ಕುಡ್ದಾಗ ಇಷ್ಟು ಸಖತ್ತಾಗಿ ಮಾಡ್ತಾರೆ ಅಂತ ಈ ಸಿನಿಮಾ ನೋಡಾದ್ಮೇಲೆ ಬಂತು, ಗೊತ್ತಾಯ್ತು. ಅದು ಸಖತ್ ಇಷ್ಟ ಆಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಮೆಸೇಜ್ ಸಿನಿಮಾದಲ್ಲಿ ಏನಂತಂದರೆ, ನಾವೆಲ್ಲರೂ ಅಪ್ಪ ಅಮ್ಮ ಇರಬೇಕಾದ್ರೆ ಅವ್ರನ್ನ ಪ್ರೀತಿಸಲ್ಲ, ಅವ್ರೇನೋ ಏ ಕಾಲ್ ಮಾಡ್ತಾರೆ ಕೇರ್ಲೆಸ್ ಮಾಡ್ತೀವಿ, ಬಟ್ ಆ ಕಾಲ್ ಎತ್ತೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅವ್ನು ಆ ಟೈಮಲ್ಲಿ ಕಾಲ್ ಎತ್ತಿಲ್ಲ, ಅದಾದ್ಮೇಲೆ ಅವ್ನ ತಾಯಿನೇ ಇಲ್ಲ ಅಲ್ವಾ. ಸೊ ಆ ಒಂದು ಫೀಲಿಂಗನ್ನು ನಾನು ಅರ್ಥ ಮಾಡ್ಕೊಂಡೆ. ಆ್ಯಕ್ಚುಲಿ ನಾವು ಯಾವತ್ತು ತಂದೆ ತಾಯಿ, ನಾವೇನೋ ಒಂದು ಸಾಧನೆ ಮಾಡಾದ್ಮೇಲೆ ಇಷ್ಟೊತ್ತು ತಂದೆ ತಾಯಿ ಇರಬೇಕು ಅಂತ ಹೇಳ್ತಾ ಇರ್ತೀವಿ, ಬಟ್ ತಂದೆ ತಾಯಿ ಇದ್ದಾಗಲೇ ಆ ಸಾಧನೆ ಮಾಡಿದರೆ ಎಷ್ಟು ಪ್ರೀತಿಯಾಗುತ್ತೆ, ಎಷ್ಟು ಖುಷಿಯಾಗುತ್ತೆ. ಇವತ್ತು ನಂಗೆ ಇದೆಲ್ಲ ನೋಡಾದ್ಮೇಲೆ ನಾನೇನು ಸಾಧನೆ ಮಾಡಬೇಕಿದ್ದೀನಿ ಅದನ್ನು ಅಪ್ಪ ಅಮ್ಮ ಬದುಕಿದ್ದಾಗಲೇ ಮಾಡಿಬಿಟ್ಟು ನಿಮ್ಗೆಲ್ರಿಗೂ ತೋರಿಸ್ಬೇಕು ಅನ್ನೋದೇ ನನಗೆ ಈ ಸಿನಿಮಾ ನೋಡಾದ್ಮೇಲೆ ರಿಯಲೈಸ್ ಆಯಿತು. ಶಶಾಂಕ್ ಸರ್ ಅದ್ಭುತ ಡೈರೆಕ್ಷನ್ನು, ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಡಾರ್ಲಿಂಗ್ ಕೃಷ್ಣ, ಯು ಆರ್ ದ ರಿಯಲ್ ಮ್ಯಾನ್ ಬ್ರೋ. ನಿಜ ಹೇಳ್ತೀನಿ, ಜಸ್ಟ್ ನಾಟ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಆಲ್ಸೋ, ಯು ಆರ್ ದ ಬೆಸ್ಟ್ ಪ್ಲೇಯರ್ ಇನ್ ದ ಎಂಟೈರ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿ. ಅದನ್ನು ನಾನು ಭಾಳ ಖುಷಿಯಿಂದ ಹೇಳ್ತೀನಿ. ಇಬ್ಬರಿಗೂ ಒಳ್ಳೇದಾಗಲಿ, ಸಿನಿಮಾ ಚೆನ್ನಾಗಿ ಓಡಲಿ. ಹಾಸ್ಟ್ಲು ಹುಡುಗರು ಸಹ ಚೆನ್ನಾಗಿದೆ, ಈ ಸಿನಿಮಾ ಸಹ ಚೆನ್ನಾಗಿದೆ. ಕನ್ನಡ ಸಿನಿಮಾಗಳು ಥಿಯೇಟ್ರಿಗೆ ಬರ್ತಿಲ್ಲ ಜನ ಅಂತಿದ್ದಾರೆ, ಬನ್ನಿ ಸರ್ ಈ ಸಿನಿಮಾ ನೋಡಿ, ಆದಮೇಲೆ ಥಿಯೇಟ್ರಿಗೆ ಆಟೋಮೆಟಿಕ್ಕಾಗಿ ಜನ ಬರ್ತಾರೆ. ಈ ಪ್ರಾಮಿಸನ್ನು ನಾನು ಮಾಡಬಲ್ಲೆ. ಕೊನೆಯ ಮೆಸೇಜ್ ಏನಂದರೆ, ನೀವು ಗಂಡ ಹೆಂಡತಿ ಆಗಿರಿ, ಗರ್ಲ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಆಗಿರಿ, ಯಾರೇ ಆಗಿರಿ, ಈ ಸಿನಿಮಾನ ಬಂದು ನೋಡಿ. ಯಾಕಂತಂದರೆ ಒಂದು ಮೆಸೇಜ್ ಇದೆ, ನೀವು ಒಂದು ಟೇಕ್ ಅವೇ ತೊಗೊಂಡು ಹೋಗ್ತೀರಾ, ಅದೇ ತಾನೇ ನಿಮ್ಮ ಸಿನಿಮಾದಲ್ಲಿ ಬೇಕಾಗಿರೋದು. ಮತ್ತೆ ಯಾಕೆ ವೆಯ್ಟ್ ಮಾಡ್ತಿದ್ದೀರಾ, ಬನ್ನಿ ಸಿನಿಮಾಗೆ.